ನೂರು ವರ್ಷಗಳ ಚರಿತ್ರೆ ಇದೆ ಅಲ್ಲ, 500-600 ವರ್ಷದ ಹೋದ್ರೆ ನಾವು ಹರಪ್ಪ ಮೊಂಜೋದ್ರ ಬರುತ್ತೆ, ರಾಮಾಯಣ ಮಹಾಭಾರತ ಇಲ್ಲವಾಗ. ಯಾವಾಗ ಬರುತ್ತೆ ಇದು ಅಂದ್ರೆ 10,000 ವರ್ಷ ಹಿಂದಕ್ಕೆ ಹೋಗುತ್ತೆ ಇದು ರಾಮಾಯಣ ಮಹಾಭಾರತ ಕಾಲ. ಹಾಗಾದ್ರೆ ಕನ್ನಡದ ಮೂಲ ಇಲ್ಲಿಂದ ಬಂತು. 10 ವರ್ಷದಿಂದ ಗ್ರೀಕರು ಕೂಡ ಇರಲಿಲ್ಲ. ಈಗ ನಾವು ಗ್ರೀಕರಿಗೆ ಆ ಕ್ರೆಡಿಟ್ ಕೊಟ್ಟಿದೆ ಜಗತ್ತಿನ ಮೂಲ ಇದು ಅಂತ, ಅಲ್ಲ. ಕನ್ನಡವೇ ಜಗತ್ತಿನ ಮೂಲ ಅನ್ನುವ ಆಸೆಯನ್ನ ಕಲ್ಪನೆಯನ್ನ ನಾನು ಬಿಟ್ಟಿದ್ದೇನೆ. ನಿಮಗೆ ಯಾವ ಪುಸ್ತಕಗಳಾದರೂ ಸಿಗ್ಬೋದು, ಯಾರಾದರೂ ಸಾಹಿತ್ಯಗಳು ಹೇಳ್ಬೋದು, ಅಥವಾ ಯಾವುದೋ ಟಿ ವಿಯಲ್ಲಿ ನೋಡ್ಬೋದು, ಸಿಕ್ಕರೆ ಎಲ್ಲದರಲ್ಲೂ ನನ್ನ ನಂಬರ್ ಇದೆ, ದಯವಿಟ್ಟು ನೀವು ನನಗೆ ಫೋನ್ ಮಾಡ್ತೀರಿ. ಇಲ್ಲಿ ಅನೇಕ ಗಣ್ಯರ ಬಗ್ಗೆ ಮಾತಾಡ್ತಾರೆ. ಇದು ಏನಾದರೂ ನಿಜ ಅನಿಸಿದರೆ ಇವತ್ತು ಈ ವೇದಿಕೆ ಏನು ವಿಶ್ವೇಶ್ವರಯ್ಯನ ಹೆಸರಿನಲ್ಲಿ ಏನು ವೇದಿಕೆ ಮಾಡಿದ್ದೀವಲ್ಲ, ಇದು ಪ್ರಥಮ ಪೀಠಿಕೆ, ಕನ್ನಡಕ್ಕೆ 10,000 ವರ್ಷಗಳ ಚರಿತ್ರೆಯನ್ನು ಕಟ್ಟಿಕೊಡುತ್ತೆ ಅನ್ನುವುದನ್ನು ನಿಮಗೆ ಹೇಳ್ತೇನೆ. ನೀವು ನಿಮ್ಮಿಂದ ನಾನು ಮರಾಠಿಗೆ ಅಂತ ಹೇಳ್ಕೊಳ್ತೇನೆ, ಬಟ್ ನಾನು ಅಚ್ಚ ಕನ್ನಡಿಗರಲ್ಲೇ ಅಚ್ಚ ಕನ್ನಡಿಗ. ಕಾರಣ ಏನಂದ್ರೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ, ಅದೇ ಕರ್ನಾಟಕದಲ್ಲೇ ಇದ್ದೇನೆ. ಇಲ್ಲಿದ್ದರೆ ತಮ್ಮ ಜೊತೆ ಇವತ್ತು ನನ್ನ ಕೈಕಲ್ಪೋದಾಗಿತ್ತು ಇಂಗ್ಲೀಷ್ ಬಂದಿದ್ದರೆ ಅಂತ. ಯಾಕೆ ಅಂದರೆ ಕಲಿಯೋಕೆ ಇಷ್ಟ ಇಲ್ಲ ನನಗೆ. ಈಗ ನಾನು ಏನಾದರೂ ಮಾತಾಡೋಕೆ ಹೋದರೆ ಕನ್ನಡನೇ ಬರುತ್ತೆ ಹೊರತು ಇಂಗ್ಲೀಷ್ ಬರೋಲ್ಲ. ಯಾರಾದ್ರು ಇಂಗ್ಲೀಷ್ ಮಾತಾಡ್ತಾ ಇದ್ದರೆ 5 ನಿಮಿಷ 10 ನಿಮಿಷ ಅವ್ರು ಕನ್ನಡ ಮಾತಾಡಕ್ಕೆ ಶುರು ಮಾಡ್ತಾರೆ. ನಾನು ಮಾತಾಡಕ್ಕೆ ಶುರು ಮಾಡಿದ ಮೇಲೆ ಅವ್ರನ್ನ ಕನ್ನಡದಲ್ಲಿ ಕಟ್ಟಾಕಿರುವಂತಹ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸ್ತಾ ಇದ್ದೆ. ಕನ್ನಡ ಕಣ್ಮಣಿ ರಾಜ್ಯೋತ್ಸವ ವಿಶೇಷ ಪ್ರಶಸ್ತಿಯನ್ನು ಈ ದಿನ ಸನ್ಮಾನ್ಯ ಶ್ರೀ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ಅವರಿಗೆ. ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ಬೆಂಗಳೂರು 63ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕಣ್ಮಣಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ. ಇನ್ನೊಳ್ಳಿ ಸರ್ ಸರ್.